ಇವಾಗ ಸಾಕು ವ್ಲಾಗು, ಮತ್ತೆ ವ್ಲಾಗ್ ಮಾಡ್ತೀನಿ ಬಿಕಾಸ್ ಅಣ್ಣಂದು ಟೀ ಕುಡಿತಾ ಇದ್ದೀನಿ. ಟೀ ಕುಡಿತಾವ್ರೆ, ಆಮೇಲೆ ಅವರು ಬತ್ತಿ ಬಸ್ ಮಾಡ್ಬಿಡುತ್ತೆ. ಬೇಗ ಸೊ ಅಲ್ಲಿ ವ್ಲಾಗ್ ಎಂಡ್ ಆಗ್ತಿದೆ, ಅಂಡ್ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ಇವತ್ತಿನ ಫ್ರೆಶ್ ವ್ಲಾಗ್. ಯಾಕೋ ಗೊತ್ತಿಲ್ಲ ಸರ್, ಇಬ್ರು ನೋಡಿ ಸ್ಟಾರ್ಟ್ ಮಾಡಿದ್ರೆ ಏಕೆ. ಮಮ್ಮಿ ಮತ್ತು ಡ್ಯಾಡಿ ಇಬ್ರು ಇಲ್ಲೇ ಕೂತ್ಕೊಂಡಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಸೊ ಬ್ರೇಕ್ಫಾಸ್ಟ್ ಟೈಮಲ್ಲಿ ವ್ಲಾಗ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ನಿನ್ನೆ ರಾತ್ರಿ ವ್ಲಾಗ್ನ 9:30 ಅಪ್ಲೋಡ್ ಮಾಡಿದೆ, ಸ್ವಲ್ಪ ಲೇಟೇ ಅದು. ಸೊ ನೋಡಿರಲಿಲ್ಲ, ನೀವು ನೋಡಿದ್ರ 9:30? ಬೆಳಗ್ಗೆ ನೋಡಿದ್ದೆ. ಸೊ ಫಾರ್ ಎ ಚೇಂಜ್ ಇರಲಿ, ನೋಡೋಣ ಅಂತ ಅಂದ್ಬಿಟ್ಟು 9:30 ಅಪ್ಲೋಡ್ ಮಾಡಿದ್ದೆ. ಸೊ ಡ್ಯಾಡಿ ಆಲ್ರೆಡಿ ನೋಡಿದ್ದಾರೆ, ಮಮ್ಮಿ ಬ್ಯುಸಿ ಇದ್ರೇನೋ, ಪಾಪ ಇವಾಗ ನಾನು ತಿಂಡಿ ಮಾಡಿಕೊಂಡು ನೋಡ್ತಾ ಇದ್ದಾರೆ. ಆ್ಯಂಡ್ ನನ್ನ ತಿಂಡಿ ರೆಡಿ ಆಗಿದೆ. ಹೆಂಗಿತ್ತ ಮಬ್ಲಾಗು? ಚೆನ್ನಾಗಿತ್ತ? ಅಲ್ಲ ಸ್ವಲ್ಪ ಡೌಟಲ್ಲಿ ಹೇಳ್ದಂಗಿತ್ತು, ಅದಕ್ಕೆ ಕೇಳ್ತಿದ್ದೀನಿ. ನಮ್ಮ ಮಮ್ಮಿಗೆ ಅಲ್ಲ, ನಮ್ಮ ಮಮ್ಮಿಗೆ ನನ್ನ ನೋಡೋಕೆ ಇಷ್ಟ ಇಲ್ಲ, ಪಾಪು ನೋಡೋಕೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಇನ್ನೊಂದು, ತುಂಬ ಜನ ಕೇಳಿದ್ರಿ ಪಾಪು ಎಲ್ಲಿ, ಅವ್ನು ಕಾಣ್ತಾನೆ ಇಲ್ಲ ಅಂತ. ಅವ್ನು ಊರಿಗೆ ಹೋಗಿದ್ದಾನೆ. ಸೊ ನಾವು ಊರಿಗೆ ಹೋಗಿದ್ದಾಗ ಅವನಲ್ಲೇ ಉಳ್ಕೊಂಡ, ನಾವು ಬೆಂಗಳೂರಿಗೆ ಬಂದ್ವಿ. ಅವಂದೇ ಆರಾಮ್ ಲೈಫ್, ಅದಕ್ಕೆ ಹೇಳಿದ್ದು ಮಕ್ಕಳಾಗೆ ಇರಬೇಕು, ಟೆನ್ಷನ್ ಇರಲ್ಲ, ಕಮಿಟ್ಮೆಂಟ್ಸ್ ಇರಲ್ಲ. ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅದಕ್ಕಿಂತ ಇಂಪಾರ್ಟೆಂಟು, ಸೇಬೇಕಾಗಿದೆ, ಪಪ್ಪಾಯ ಇದೆ, ಬನಾನಾ, ಅದೊಂದು ಹೊರಗಡೆಯಿಂದ ತಂದಿರೋದು, ಇವೆರಡು ನಾವು ಬೆಳೆದಿರೋದು, ಅದು ಇಂಪಾರ್ಟೆಂಟ್. ಬೆಳೆದ್ಬಿಟ್ಟು ತಿಂತಿದ್ದೀವಿ ಬ್ರೇಕ್ಫಾಸ್ಟ್ನ. ಒಂದು 15 ದಿವಸ ಪಪ್ಪಾಯ ಸಿಕ್ಕೇ ಸಿಗುತ್ತೆ ಕಂಟಿನ್ಯೂ ಆಗಿ. ಇನ್ನು 6-7 ಹಣ್ಣವೇ ಎಲ್ಲ ಪಟ್ಟೊಡೆದು. ಸೀಬೇಕಾಯಿ ಸ್ಲೋ ಆಗ್ತವೆ, ಹಣ್ಣು ಕಡಿಮೆ ಆಗ್ತಾ ಬರ್ತವೆ. ಬಟ್ ಆದ್ರೂ ತಿಂದಿರೋದಕ್ಕಿಂತ ಜಾಸ್ತಿ ವೇಸ್ಟೇ ಮಾಡಿದೀವ, ಸಿಕ್ಕಾಪಟ್ಟೆ ವೇಸ್ಟ್ ಆಗಿದೆ. ಈಗಲೂ ಗಿಡದ ಕೆಳಗೆ 4-5 ನಮ್ಮ ಗಿಡದಲ್ಲಿ ಬಿದ್ದರು, ಏನು ಗೊಬ್ಬರ ಹಾಕಿದ್ದೀನಿ, ಏನು ಮಾಡ್ತಾಯಿದ್ದೆ. ಅದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಮಳೆ ಬಂದಿದ್ದು ಒಂದು, ಅದಾದಮೇಲೆ ನಾವು ಊರಿಗೆ ಹೋಗಿದ್ದು ಇನ್ನೊಂದು. ದಿನಕ್ಕೆ ಅಷ್ಟು ಸಿಗೋದು ಅಂದರೆ, ನಾವು ಅಕಸ್ಮಾತ್ ಊರಿಗೆ ಹೋಗ್ದಿದ್ರೆ ನೆಕ್ಸ್ಟ್ ಇರೋದು ಚೆನ್ನಾಗಿರೋದು. ಆದಷ್ಟು ವೇಸ್ಟ್ ಮಾಡಿಲ್ಲ, ಎಲ್ಲದನ್ನು ಬೇರೆಯವರಿಗೆ ಕೊಟ್ಟಿದ್ದೀವಿ. ಮಾಸ್ಕ್ ಯೂಶಲಾಗಿ ಮರ್ತು ಹೋಗ್ತೀನಿ, ಬಟ್ ಇವತ್ತು ನೆನಪಿಟ್ಕೊಂಡಿದ್ದೀನಿ. ಸೊ ಗಾಡಿನ ಸರ್ವಿಸ್ಗೆ ಬಿಡಬೇಕು, ನೆನ್ನೆ ಆಗಿರಲಿಲ್ಲ, ಇವತ್ತು ಗಾಡಿಕಿನೇ ತೊಗೊಂಡಿಲ್ಲ, ಇವತ್ತು ಬಿಡೋಣತ್ತೆ. ಅದು ಏನಾರು ಆಗಲಿ ಕಂಪಲ್ಸರಿ ಏನಾದ್ರು ಒಂದು ಮರಿಲೇಬೇಕು, ನಾನು ಮರಿದರೆ ಇದ್ದರೆ ಹೋಗಲ್ಲ ದಿನ ಮುಂದಕ್ಕೆ. ಎಲ್ಲ ತೆಗೆದು ಬಿಡ್ತೀನಿ, ಅಲ್ಲ ಅಲ್ಲ ಹಸು ಗಿಸು ತಿನ್ನುತ್ತೆ. ಎಲ್ಲರೂ ಯೂಶಲಾಗಿ ಪೂಜೆ ಮಾಡಿದ್ಮೇಲೆ ಲಾಂಗ್ ರೈಡ್ ಹೋಗೋಣ, ದೂರ ಎಲ್ಲರೂ ಟ್ರಾವೆಲ್ ಮಾಡೋಣ ಅನ್ಕೋತಾರೆ. ನಾನು ನೋಡಿ ಪೂಜೆ ಮಾಡಿಬಿಟ್ಟು ಒಂದು ರೌಂಡ್ ಹಾಕೊಂಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಸೀದಾ ಸರ್ವಿಸ್ ಸೆಂಟರ್ ತೊಗೊಂಡೋಗ್ತಾ ಇದ್ದೀನಿ ಗಾಡಿನ. ಏನು ಮಾಡೋದು, ಏನು ಮಾಡೋದು, ಎಲ್ಲ ಸರ್ವಿಸ್ ಮಾಡಿಬಿಟ್ಟು ಪೂಜೆ ಮಾಡಿಸಿದ್ರೆ ನಾನು ಪೂಜೆ ಮಾಡಿಬಿಟ್ಟು ಸರ್ವಿಸ್ ಮಾಡಿಸ್ತೀನಿ. ಏನು ಮಾಡೋಕ್ಕಾಗಲ್ಲ, ಇವತ್ತಿನ ಸಿಚುವೇಶನ್ ಆಗಿದೆ. ಇದು 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 ಸ್ಕ್ರೂ ಒಂದು ಹಾಕಿಲ್ಲ, ಇದು ಉದ್ರೋಗಿದೆಯೋ ಏನೋ ಗೊತ್ತಿಲ್ಲ, ಅದೊಂದು ಮಾಡಬೇಕು. ಆಮೇಲೆ ಇವೆಲ್ಲ ಸ್ಕ್ರೂ ಹೋಗ್ಬಿಟ್ಟಿದ್ದಾವೆ, ಇದ್ರದ್ದು ಸ್ಕ್ರೂ ಎಲ್ಲ ಅಂದರೆ ಲೂಸ್ ಆಗಿದೆಯೋ ಏನಾಗಿದೆ ಗೊತ್ತಿಲ್ಲ. ಇದಂತೂ ಉದ್ರೋಗಿದೆ ಒಂದು ಸ್ಕ್ರೂ. ಸೊ ಫಾಗ್ ಲ್ಯಾಂಪ್ಸ್ ಅನ್ನು ನೋಡಿ, ಸೆಲ್ಫ್ ವರ್ಕ್ ಆಗ್ತಾ ಇಲ್ಲ, ಸೆಲ್ಫರ್ ಟಕ್ ಟಕ್ ಅಂತ ಇದೆ. ಗಾಡಿನ ಸರ್ವಿಸಿಗೆ ಬಿಟ್ಬಿಟ್ಟು ವಾಪಸ್ ಮನೆಗೆ ಬಂದಿದ್ದೆ. ಮನೆಗೆ ಬಂದುಬಿಟ್ಟು ಎಡಿಟಿಂಗ್ ಮಾಡ್ತಾ ಇದ್ದೆ. ಫಸ್ಟಲ್ಲಿ ಸರ್ ಬೈಕ್ ಸರ್ವಿಸಿಂದ ಫೋನ್ ಬಂತು, ಇಂಜಿನ್ನೆಲ್ಲ ಬಿಚ್ಚಿಟ್ಟಿದ್ದೀನಿ, ಒಂದ್ಸರಿ ಬಂದು ನೋಡಿ ಅಂತ. ನೋಡೋದು ಏನಿದೆ ಅಂತ ಗೊತ್ತಿಲ್ಲ, ಬಟ್ ಆದರೂ ಕರೆದ್ರಲ್ಲ, ಸೊ ಒಂದ್ಸರಿ ಹೋಗ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಬರೋಣ, ಮೇ ಬಿ ಏನಾದರೂ ಇಂಪಾರ್ಟೆಂಟ್ ಇರ್ಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈಗ ಮತ್ತೆ ವಾಪಸ್ ಸರ್ವಿಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ಸರಿಯಾಗಿದೆ ಸೆಲ್ಫು, ನಾನೀಗ ಸ್ಟಾರ್ಟ್ ಆಗೋದಿಲ್ವೇನೋ ಅಂತ ಅಂದ್ಕೊಂಡೆ, ಬಟ್ ಸ್ಟಾರ್ಟ್ ಆಯ್ತು ಗಾಡಿ. ಏನಾಗಿದೆ? ಇಟ್ಸ್ ಆ ರಾಡ್ ಚೇಂಜ್ ಮಾಡೋಕೆ. ಓಕೆ, ಈ ಬೇರಿಂಗ್ ಚೇಂಜ್ ಮಾಡೋಕೆ, ಇಂಜಿನ್ ಬೇರಿಂಗು, ಹೆಡ್ ರಿಸೆಟ್ಟಿಂಗು, ಬೆಚ್ ಪೆನ್ನು, ಕ್ಯಾಂಪ್ ಚೈನು, ಅದು ಲೇಬರ್ ಅಲ್ಲ.
ಓಕೆ ಓಕೆ ಪ್ಲೇ ಬರಬಾರ್ದು ಅದು ಪ್ಲೇ ಬಂದರೆ ಗಡ ಗಡ ಅಂತ ಏನು ಮಾಡಬೇಕು ಫೈನಲ್ ಫುಲ್ ಇಂಜಿನ್ ಮಾಡಬೇಕು ಫುಲ್ ಇಂಜಿನ ನೋಡಿ ಇದಿಷ್ಟು ಇಷ್ಟು ಇದೆಲ್ಲ ಇದೆಲ್ಲ ಇಷ್ಟೊಂದಿತ್ತು ಐಟಮ್ಸ್ ಒಳಗೆ ಇದು ಹಾಫ್ ಇಂಜಿನ್ ಮಾಡೋಣ ಅಂದಿದ್ರೆ ಆ್ಯಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೊರಗಡೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ಹೆಲ್ಮೆಟ್ ಹಾಕಿರೋದಕ್ಕೆ ಮುಖ ಕಾಣಿಸ್ತಾ ಗರಾಜ್ಗೆ ಹೋದ್ಮೇಲೆ ಅವ್ರು ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಇವೆಲ್ಲ ರೀಪ್ಲೇಸ್ ಮಾಡಬೇಕು ಹೊಸ ತಂದು ಹಾಕಬೇಕು ಅದು ಇದು ಅಂತ ಇಷ್ಟು ಉದ್ದಲ್ಲಿ ಲಿಸ್ಟ್ ಹೇಳಿದ್ರು ಸೊ ಆಬ್ವಿಯಸ್ಲಿ ನಾನು ಕೇಳಲೇಬೇಕಾಗುತ್ತೆ ಎಷ್ಟಾಗುತ್ತೆ ಬಿಲ್ಲು ಅಂತ ಅವ್ರು ಹೇಳಿದ ಬಿಲ್ಲಿಗೆ ಶಾಕ್ ಆಗಿಬಿಡ್ತು ನನಗೆ ಮಿನಿ ಹಾರ್ಟ್ ಅಟ್ಯಾಕ್ ಬಂದಂಗೆ ಆಗಿಬಿಡ್ತು ಆ ಲೆವೆಲಿಗೆ ಬಿಲ್ ಹೇಳಿದ್ರು ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಇಡೀ ವರ್ಷ ನಾನು ಗಾಡಿ ಮೇಲೆ ಏನೇನು ಖರ್ಚು ಮಾಡಿದ್ದೀನಿ ಸರ್ವಿಸ್ ಮಾಡಿಸೋದಾಗಿರ್ಬೋದು ಇಲ್ಲ ಹೊರಗಡೆ ಸುತ್ತೋದಕ್ಕೆ ಫ್ಯೂಯಲ್ ಹಾಕ್ಸಿರೋದಾಗಿರ್ಬೋದು ಸೊ ಅವೆಲ್ಲ ಸೇರಿಸಿ ಇನ್ನು 2 ತಿಂಗಳೇನು ಮಿಕ್ಕಿದೆ ಆ 2 ತಿಂಗಳಲ್ಲಿ ಏನು ಖರ್ಚು ಮಾಡ್ತಾ ಇದ್ದೆ ಅನ್ನೋದನ್ನು ಸೇರಿಸಿದ್ರೂ ಎಷ್ಟು ಟೋಟಲ್ ಅಮೌಂಟ್ ಆಗುತ್ತೆ ಅದರ ಡಬಲಿಂದ ಟ್ರಿಬಲ್ ಬಿಲ್ ಆಗುತ್ತೆ ಅಂತ ಹೇಳಿದ್ರು ಕಡಿಮೆಗೂ ಮಾಡ್ಬೋದು ಅಕಸ್ಮಾತ್ ಕಡಿಮೆಗೆ ಮಾಡಿದ್ರೆ ಇನ್ನೊಂದು 20-30 ಸಾವಿರ ಕಿಲೋಮೀಟರ್ ಓಡಿಸಿದ ಮೇಲೆ ಮತ್ತೆ ನೀನು ಸರಿ ಮಾಡಿಸ್ಬೇಕಾಗುತ್ತೆ ಡಬಲ್ ಖರ್ಚು ಬರುತ್ತೆ ಅಂದರು ಸರಿ ಒಂದೇ ಸರಿ ಮಾಡೋದು ಕರೆಕ್ಟಾಗಿ ಮಾಡಿಬಿಡೋಣ ಅಂದರು ಸರಿ ಆಯಿತು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ ಇಡೀ ವರ್ಷ ಎಲ್ಲೂ ಸುತ್ತಾಡಿದರೆ ಎಷ್ಟೊಂದು ದುಡ್ಡು ಸೇವ್ ಮಾಡಿಕೊಂಡು ಏನೋ ಮಾಡ್ತಿದ್ದೀವಲ್ಲ ಅಂತ ಅಂದ್ಕೊಂಡೆ ಬಟ್ ಸಡನ್ನಾಗಿ ಕಿತ್ಕೊಂಡು ಹೋಯಿತು ಸೊ ಕಶ್ಯಪ್ ಮಾರಲ್ ಆಫ್ ದಿ ಸ್ಟೋರಿ ಏನು ಹೇಳು ಎಷ್ಟು ಉಳಿಸಿದ್ರು ಹೊಗೆ ಆಗ್ತಾ ಇರುತ್ತೆ ಲುಟ್ಟು ಕೈಯಲ್ಲಿ ಉಳಿಯಲಾಗಿದ್ರು ಬೇಜಾರಾಗ್ತಿತ್ತು ಅದಕ್ಕೆ ಫೋನ್ ಹಾಕಿದೆ ಬಾರ್ಲ ಎಲ್ಲಿದ್ಯಾ ಅಂತ ರಪ್ಪ ಅಂತ ಬಂದ ಒಂದು ಜಾಗ ಇತ್ತು ಯೂಶಲ್ ಆಗಿ ಅಲ್ಲಿ ಹೋಗ್ತಾ ಇದ್ವಿ ಟೀ ಕುಡಿಯೋಕ್ಕೆ ಅಂತ ಸೊ ಅದಕ್ಕೆ ನಡಿ ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಬೈ ದ ವೇ ನಾನೆಲ್ಲೂ ದೂರ ಹೋಗ್ತಾ ಇಲ್ಲ ಇಲ್ಲೇ ಹತ್ರದಲ್ಲಿದ್ದೀನಿ ಮನೆ ಹತ್ರನೇ ಸೊ ಹಾಗಾಗಿ ಹೆಲ್ಮೆಟ್ ಹಾಕಿಲ್ಲ ದಯವಿಟ್ಟು ಯಾರು ಹೆಲ್ಮೆಟ್ ಹಾಕಿಲ್ಲ ಅಂತ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಮಾಡಿ ಮಾಡಿ ರೂಲ್ಸ್ ಫಾಲೋ ಮಾಡೋಲ್ಲ ಆ್ಯಂಡ್ ಹೊರಗಡೆ ಬಂದುಬಿಟ್ಟು ಟೀ ಕುಡಿತಾ ಇದ್ದೀನಿ ಫೈನಲಿ ಇದಕ್ಕೆ ಮುಂಚೆ ಹಾಂ ಏನಿಲ್ಲ ಇವಾಗಲೇ ಬೇಕಾಗ್ತಿತ್ತು ಅರ್ಥ ಆಯ್ತು ಅರ್ಥ ಆಯಿತು ಓಕೆ ಏನು ಮಾಡ್ತಾ ಇದೀಯಾ ಮಾಸ್ಕ್ನ ಕೆಳಗೆ ಇಳ್ಕೊತಿದ್ದೀನಪ್ಪ ಒಂದು ಕೈಲಿ ಕ್ಯಾಮ್ರಾ ಇನ್ನೊಂದು ಕೈಲಿ ಇದಿಟ್ಕೊಂಡಿದ್ದೀನಿ ಅದಕ್ಕೆ ಕ್ಯಾಮ್ರಾ ಮೇಲೆ ಟೀನ್ ಇಟ್ಬಿಟ್ಟು ಮಾಸ್ಕ್ ಕೆಳಗೆ ಇಳ್ಕೊಂಡೆ ಹೊರಗಡೆ ಟೀ ಕುಡಿ ಅದಕ್ಕೆ ಇವತ್ತು ಕಾಲ ಕೂಡ ಬಂದು ಅದು ನೀನು ಬಂದಿದ್ದಕ್ಕೆ ಇಲ್ಲ ಅದು ಆಗ್ತಾ ಇರಲಿಲ್ಲ ಭಯ ಬಿಡ್ಬೇಡ ಬಾರು ಕಾಣ್ದಾಗ ನೋಡ್ಕೋತೀನಿ ನೀನು ಕಾಣಾಗ ನೋಡ್ಕೊಳ್ಳೋದಿರಲಿ ನಾನೇ ಕ್ಲೋಸ್ ಮಾಡ್ತೀನಿ ಬಿಡ ಯಾಕೆ ಇವತ್ತು ಎನರ್ಜಿ ಇಲ್ದಂಗಿದೆ ತುಂಬ ದಿನ ಆಯ್ತಲ್ಲ ಮೀಟಾಗಿ ವ್ಲಾಗ್ ಮಾಡಿ ಜೊತೆಲಾರೇ ವ್ಲಾಗ್ ಮಾಡ್ಬೇಕಾದ್ರೆ ನನಗಿಂತ ಜಾಸ್ತಿ ಜೋಶದ ಇರ್ತಾ ಇದ್ದ ಇವಾಗ ಫುಲ್ ಕಡಿಮೆ ಆಗಿಬಿಟ್ಟಿದೆ ಟ್ರ್ಯಾಕ್ ಹೋಗ್ಬಿಟ್ಟಿದೆಲ್ಲ ಅದಕ್ಕೆ ಹೇಳೋದು ಅವಾಗ ಅವಾಗ ಸಿಗುಮಗ ಅಂತ ಯಾರು ನಾನ ನೀನಾ ಅದಕ್ಕೆ ಅಪ್ಪ ಮೊನ್ನೆ ದೇವರೇಂದ್ರ ಇವಾಗ ಅಲ್ಲಲ್ಲ ಇವಾಗ ಫೋನ್ ಮಾಡಿದ ತಕ್ಷಣ ಕೇಳು ಇವಾಗ ಫೋನ್ ಮಾಡಿದ ತಕ್ಷಣ ಅದಕ್ಕೆ ಬಂದಿದ್ದು ನಾನು ಇವೆಲ್ಲ ಡೈಲಾಗ್ ಹೊಡಿಬೇಡ ನನಗೆ ಗೊತ್ತು ನೆಕ್ಸ್ಟ್ ಅದೇ ಡೈಲಾಗ್ ಬರೋದು ಅಂತ ಬಟ್ ಆದರೂ ಆ ಟ್ರ್ಯಾಕ್ ಏನಿತ್ತು ಹೋದಾಗ ಕರೆದಾಗ ಯಾವತ್ತೂ ಬರಲ್ಲ ಮಗ ಕೆಲಸ ಇದೆ ಅಲ್ಲಿದೆ ಇದಿದೆ ಅವ್ರ ಜೊತೆ ಈಚೆ ಹೋಗ್ತಾ ಇದ್ದೀನಿ ಇವ್ರ ಜೊತೆ ಈಚೆ ಹೋಗ್ತಾ ಇದ್ದೀನಿ ಕತೆ ಹೇಳು ನೀನು ಅವ್ರ ಜೊತೆ ಇವ್ರ ಜೊತೆ ತಿಳ್ಕೊತಾರೆ ಚೆಲ್ಬಿಟ್ಟೆ ಫುಲ್ ಜೋಶಲ್ಲಿ ಮಾತಾಡ್ಕೊಂಡು ಇವಾಗ ಸಾಕು ವ್ಲಾಗು ಮತ್ತೆ ವ್ಲಾಗ್ ಮಾಡ್ತೀನಿ ಬಿಕಾಸ್ ಅಣ್ಣಂದು ಟೀ ಕುಡಿತಾ ಇದ್ದೀನಿ ಟೀ ಕುಡಿತಾವ್ರೆ ಆಮೇಲೆ ಅವರು ಬತ್ತಿಯ ಭಸ್ಮ ಆಗ್ಬಿಡುತ್ತೆ ಬೇಗ ಇಲ್ಲಿ ಹಿಂದ್ಗಡೆ ಸೀಸಾ ಇದೆ ಆಮೇಲೆ ಜಾರಬಂಡಿ ಇದೆ ಅದೆಲ್ಲ ನಾವೆಲ್ಲ ಏನಾದ್ರು ಕುತ್ಕೊಳಕ್ಕೆ ಹೋದ್ರೆ ಬಿಸಿಲಿಗೆ ಅದರಲ್ಲಿ ಜಾರಬಂಡಿ ಅಂತ ಪ್ಲಾಸ್ಟಿಕ್ನ ಮಾಡಿರ್ತಾರೆ ಜಾರಬಂಡಿ ಕಣಲಿ ವಯಸ್ಸಾಯಿತು ನಿನಗೆ ಸಣ್ಣ ವಯಸ್ಸಲ್ಲಿ ಆಡ್ತಾ ಇದ್ದಿದ್ದು ಮರ್ತೋಗ್ಬಿಟ್ಟವನು ಯಾವ ಜಾರಬಂಡಿ ಯಾವ ಸೀಸಾ ಅಂತ ಎಲ್ಲ ನಾವೇನಾದ್ರು ಅಲ್ಲಿ ಕುತ್ಕೊಳಕ್ಕೆ ಹೋದ್ರೆ ಅದು ಲಪ್ಪಂತ ಮುರ್ಕೊಂಡು ನಾವು ಕುತ್ಕೊಂಡು ಈ ಜಾಗ ಒಳಗೋಗ್ಬಿಟ್ರೆ ಕಷ್ಟ ಅದಕ್ಕೆ ಬೇಡ ಮಗ ಅಂತ ಸಾಧನೆ ಮಾಡೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಪಾರ್ಕು ಈ ಲೆವೆಲ್ ಖಾಲಿ ಖಾಲಿ ಇರುತ್ತೆ ಅಂತ ಇಲ್ಲಿ ಒಂದು 4-5 ಜನ ಇರ್ಬೋದು ಏನೋ ಇಡೀ ಪಾರ್ಕಲ್ಲಿ ಅಷ್ಟು ಫ್ರೀ ಆಗಿದೆ ಆರಾಮಾಗಿದೆ ಸೊ ಏನು ಗೊತ್ತಾ ಈಗ ಸಡನ್ನಾಗಿ ಒಂದು ಡೌಟ್ ಬಂತು ನನಗೆ ಅಲ್ಲಿ ಹಿಂದೆ ಕಾಣ್ತಾ ಇದೆಯಾ ಅಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿದ್ದಾರೆ ವರ್ಕೌಟ್ ಮಾಡೋದಕ್ಕೆ ಸೊ ಅಲ್ಲಿ ಕಂಪ್ಲೀಟಾಗಿ ಲೇಡೀಸ್ ಇದ್ದರು ನಾನು ಫಸ್ಟ್ ಕಶಪ್ ಕೇಳಿದೆ ಮಗ ಇದು ಜೆಂಟ್ಸ್ ಬರ್ಬೋದು ಇದರೊಳಗೆ ಅಂತ ಹೇಳ್ಬಿಟ್ಟು ಬಿಕಾಸ್ ಯಾರೂ ಜೆಂಟ್ಸೇ ಇಲ್ಲ ಇಲ್ಲಿ ಇಲ್ಲ ಆಲ್ಮೋಸ್ಟ್ ಲೇಡೀಸ್ ಇದ್ದಾರೆ ಒಬ್ಬರೇ ಒಬ್ಬರು ಆ ಕಡೆ ಎಲ್ಲ ಅದು ಮಗು ನಡೆಸ್ಕೊಂಡಿದ್ದಾರೆ ಅದಕ್ಕೆ ಏನಾದರೂ ಬರೀ ಲೇಡೀಸ್ ಪಾರ್ಕ ಇದು ಅಂತ ಡೌಟ್ ಬಂತು ಕೇಳಿದೆ ಬಟ್ ನನಗೆ ಆಸೆ ಇತ್ತು ಅಲ್ಲಿ ಹೋಗ್ಬಿಟ್ಟು ಅದೇ ವರ್ಕೌಟ್ ಎಲ್ಲ ಮಾಡೋಣ ಅಂತ ಬೇಡ ಅಲ್ಲಿ ಮಾಡೋಕೆ ಹೋರೆ ರೆಕಾರ್ಡಿಂಗ್ ಮಾಡಬೇಕಾಗುತ್ತೆ ನೀವು ವ್ಲಾಗ್ ಮಾಡೋಕ್ಕೆ ಅದೆಲ್ಲ ಅನ್ಕಂಫರ್ಟೇಬಲ್ ಆಗ್ತಾರೆ ಸೊ ಬೇಡ ಸೊಳ್ಳೆನೋ ಇದು ಅಯ್ಯೋ ಕ್ಯಾಮ್ರಾದಲ್ಲಿ ಕಾಣ್ತಿದ್ಯೋ ಗೊತ್ತಿಲ್ಲ ಎಲ್ಲ ಇಷ್ಟು ದಪ್ಪ ಇದಾವೆ ಸೊಳ್ಳೆಗಳು ದೇವ್ರೇ ಕ್ಯಾಮ್ರಾ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ
ಕೂತ್ಕೊಂಡ್ರೆ ಅಂತೂ ನಿನ್ ಕತೆ ಬಾಡಿಲಿರೋ ಬ್ಲಡ್ನೆಲ್ಲ ಎಳೆದು ಬಿಡುತ್ತೆ. ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲೆಲ್ಲ ಮಾಡ್ತಾರಲ್ಲ, ಸೂಜಿ ಚುಚ್ಬಿಟ್ಟು ಎಳೆದು ಬಿಡ್ತಾರಲ್ಲ, ಹಂಗೆ ಎಳೆದು ಬಿಡುತ್ತೆ. ಅದನ್ನು ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಇತ್ತು, ಫ್ಯಾಮಿಲಿ ಇಡೀ ಕಾಂದಾನು ಇಡೀ ಅವರ ಕಮ್ಯುನಿಟಿನೇ ಇತ್ತಲ್ಲೊಂದು. ಲವರ್ಸ್ ನಿನ್ ಲವ್ ಎಲ್ಲಿ? ನಿನ್ ಡವ್ ಗಾಡಿ ಯಾಕೆ ಹೋಗ್ತಾ ಇದೀಯ ಬಾ, ಇನ್ನೊಂದು ರೌಂಡ್ ಹಾಕೋಣ. ಶಕ್ತಿಶಾಲಿ ಯುವಕ ನೀನು, ಬರೀ ಒಂದೆರಡು ರೌಂಡ್ಗೇನೆ ಸುಸ್ತಾಗ್ಬಿಟ್ಟು. ಫಸ್ಟು ಪ್ಲ್ಯಾನ್ ಇರಲಿಲ್ಲ ವಾಕ್ ಮಾಡಬೇಕು ಅಂತ, ಇವಾಗ ನಾವೆಲ್ಲೋ ಒಂದು ಜಾಗದಲ್ಲಿ ಕುತ್ಕೊಂಡು ಹರಟೆ ಹೊಡಿಯೋದಕ್ಕಿಂತ ವಾಕ್ ಮಾಡೋದು ಬೆಟರು, ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ ನಡಿ ಮಗ ಅಂತ ಬಿಟ್ಟು ಒಂದು ಸ್ವಲ್ಪ ವರ್ಕೌಟ್ ಮಾಡಿದ್ವಿ. ಮಗ ನೋಡೋ ಶೂಟಿಂಗ್ ನಡೀತಾ ಇದೆ, ನೋಡಿ ಏನು ಮಾಡ್ತೀಯ, ನಿಂಗೆ ಒಂದು ಚಾನ್ಸ್ ಕೊಡ್ಸೋಣ ಹೇಳು. ಅಲ್ಲಿ ಮೇ ಬಿ ಸೀರಿಯಲ್ ಯಾವುದೋ ನಡೀತಿರ್ಬೇಕು. ಸೊ ಅವಲೇ ಒಂದು ಇಬ್ಬರು ಸೆಲೆಬ್ರಿಟೀಸ್ನ ನೋಡಿದ್ವಿ ಅಲ್ಲಿ, ಅದಕ್ಕೆ ನೋಡಪ್ಪ ನೀನು ಶೂಟಿಂಗ್ ಸೇರ್ಕೊಂಬಿಡು. ಸೀರಿಯಲ್ ಅಲ್ಲಿ ಮಾಡಿದ್ಯಾ? ನೀನ್ ಸೇರ್ಕೊಂಡ್ರೆ ನಿನ್ ಫ್ಯಾನ್ ಆಗ್ತೀನಿ ನಾನು. ಸರ್ 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 ಒಂದು ಫೋಟೋ ಸರ್ ಫೋಟೋ ಸರ್ ಅಂತ ಬರ್ತೀನಿ. ಬಾಯ್ಸ್ ಅಂಡ್ ಗರ್ಲ್ಸ್, ಇಲ್ಲಿಗೆ ಈ ನಮ್ಮ ದಿನ ಮುಕ್ತಾಯವಾಗುತ್ತೆ. ಐ ಹೋಪ್ ಈ ನಮ್ಮ ವ್ಲಾಗ್ ಇಷ್ಟ ಆಯಿತು ನಿಮ್ಮೆಲ್ರಿಗೂ ಅಂತ. ಆ್ಯಂಡ್ ಒಂದು ಸಣ್ಣ ಅಪ್ಡೇಟ್ ಏನಪ್ಪ ಅಂದರೆ ಗಾಡಿ ಬಗ್ಗೆ ಎಲ್ಲ ರೆಡಿ ಆಗ್ತೀವಿ ಅಂತೆ. ಆ್ಯಂಡ್ ಮೇ ಬಿ ನಾಳೆ ಸಾಯಂಕಾಲದಷ್ಟೊತ್ತು ಸಿಗುತ್ತೆ ಇಫ್ ಎವ್ರಿಥಿಂಗ್ ಗೋಸ್ ರೈಟ್. ಅಕಸ್ಮಾತ್ ಸಾಯಂಕಾಲದಷ್ಟು ಸಿಕ್ಕಲಿಲ್ಲ ಅಂದರೆ ಏನಾಯ್ತು ನನ್ನ ಕೂಲಿಗೆ. ಸೊ ಸ್ಯಾಟರ್ಡೆ ಸಿಗುತ್ತಂತೆ. ಸೊ ಇಷ್ಟೇ ಅಪ್ಡೇಟ್ ಸಿಕ್ಕಿರೋದು, ನೋಡೋಣಂತೆ ನಾಳೆ ಏನಾಗುತ್ತೆ ಅಂತ. ಆ್ಯಂಡ್ ಈಗ ರೆಗ್ಯುಲರ್ ನಮ್ಮ ರೊಟೀನ್ ಏನಿದೆ ನಮ್ಮ ಸ್ಟ್ರೀಮ್ ಸ್ಟಾರ್ಟ್ ಮಾಡೋದು, ಈಗ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಬಂದು ಕೂತ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ವ್ಲಾಗ್ನ ಇಲ್ಲಿವರೆಗೂ ನೋಡಿಕ್ಕೆ. ಮಜಾ ಬಂದಿದ್ದಲ್ಲಿ ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕೋದನ್ನ ಮರಿಬಿಡಿ. ಹೊಸಬ್ರಾಗಿರಿ ನಮ್ಮ ಚಾನಲ್ಗೆ, ರಫ್ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ಮತ್ತೆ ನಾಳೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮೆಲ್ರಿಗೂ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್.